ಎಲ್ಲರಿಗೂ ನಮಸ್ಕಾರ. ನಾನು ನವೀನ್ ಕುಮಾರ್ ಭಕ್ತ ಅಂತ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಜೀವಶಾಸ್ತ್ರದ ಶಿಕ್ಷಕನಾಗಿದ್ದೇನೆ. ವೈಜ್ಞಾನಿಕ ಬರಹಗಳನ್ನು ಬರೆಯುವುದು ನನ್ನ ಹವ್ಯಾಸಗಳಲ್ಲಿ ಒಂದು. ಈ ಸಂದರ್ಭದಲ್ಲಿ ನನ್ನ ಒಂದು ವಿಶೇಷ ಲೇಖನ ನಿಮಗೆಲ್ಲರಿಗಾಗಿ ಪ್ರಸ್ತುತಪಡಿಸುತ್ತೇನೆ. ಲೇಖನದ ಹೆಸರು ಸೊಳ್ಳೆಗಳಿವೆ ಎಚ್ಚರಿಕೆ. ಹೌದು, ಅಲ್ಲೊಂದು ವಿಶೇಷ ಸಭೆ ಸೇರಿತ್ತು. ಸಭೆಯು ಗುಯಿಂಗುಟ್ಟುತ್ತಿತ್ತು. ಅರೆ, ಸಭೆ ಯಾಕೆ ಗುಯಿಂಗುಟ್ಟುತ್ತದೆ ಎಂದು ಅಚ್ಚರಿಯೇ. ಸಭೆಯ ಅಧ್ಯಕ್ಷರು, ಅತಿಥಿಗಳು, ಮತ್ತಿತರ ಸಭಿಕರು, ಹೀಗೆ ಎಲ್ಲರೂ ಸೊಳ್ಳೆಗಳು ಅಂದ ಮೇಲೆ ಸಭೆ ಗುಯಿಂಗುಟ್ಟದೆ ಇರುತ್ತದೆಯೇ? ಅಂದಿನ ಸಭೆಯ ಮುಖ್ಯ ಉದ್ದೇಶ ಅನಾಫಿಲಿಸ್ ಮತ್ತು ಕ್ಯೂಲೆಕ್ಸ್ ಸೊಳ್ಳೆಗಳನ್ನು ಸನ್ಮಾನಿಸುವುದು. ಸೊಳ್ಳೆಗಳಿಗೆಲ್ಲ ಸಂಭ್ರಮವೋ ಸಂಭ್ರಮ, ಮಾನವರಲ್ಲಿ ಮಲೇರಿಯಾ ರೋಗವನ್ನು ಹರಡಿ ಇಡೀ ಮನುಕುಲವೇ ತಲ್ಲಣಿಸುವಂತೆ ಮಾಡಿದ ಹಿರಿಮೆ ಶ್ರೀಮತಿ ಅನಾಫಿಲಿಸ್ ಸೊಳ್ಳೆಯದು. ಅದೇ ಸಭೆಗೆ ವಿಶೇಷ ಆಹ್ವಾನಿತರನ್ನಾಗಿ ಕ್ಯೂಲೆಕ್ಸ್ ಸೊಳ್ಳೆಯನ್ನು ಕರೆಸಲಾಗಿತ್ತು. ಮಾನವನಲ್ಲಿ ಆನೆಕಾಲು ರೋಗವನ್ನು ಹರಡಿ ರೋಗಿಯು ನೋವಿನ ನರಕಯಾತನೆಯನ್ನು ಅನುಭವಿಸುವಂತೆ ಮಾಡುವ ಕ್ಯೂಲೆಕ್ಸ್ ಸೊಳ್ಳೆಯ ಸಾಧನೆಯು ಕಡಿಮೆಯೇನೂ ಅಲ್ಲ. ಮುಂದೆ ಅನಾಫಿಲಿಸ್ ಸೊಳ್ಳೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಎದ್ದು ನಿಂತಾಗಲಂತೂ ಚಪ್ಪಾಳೆಗಳ ಸುರಿಮಳೆಯಾಯಿತು. ಪ್ರೀತಿಯ ಸಮಾಜ ಬಾಂಧವರೇ, ನನ್ನ ಮೇಲೆ ನಿಮಗಿರುವ ಪ್ರೀತಿಯಾದರಗಳನ್ನು ಕಂಡು ನಾನು ಪುಳಕಿತನಾಗಿದ್ದೇನೆ. ನನ್ನನ್ನು ನೀವು ಸನ್ಮಾನಿಸುತ್ತಿರುವ ಈ ಅಮೃತಗಳಿಗೆಯಲ್ಲಿ ನಾನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಬೇಕಾದ ಮಹನೀಯರಿದ್ದಾರೆ. ಅವರೇ ಪ್ಲಾಸ್ಮೋಡಿಯಂ ಎಂಬ ಏಕಕೋಶೀಯ ಜೀವಿ. ಲಕ್ಷಾಂತರ ಮಂದಿ ಮಾನವರನ್ನು ಸಾವಿನ ದವಡೆಗೆ ತಳ್ಳಿದ ನನ್ನ ಮಹತ್ಸಾಧನೆಯ ಹಿಂದಿನ ಶಕ್ತಿಯೇ ಪ್ಲಾಸ್ಮೋಡಿಯಂ. ಈ ಏಕಕೋಶ ಜೀವಿಗಳು ನನ್ನ ಲಾಲಾರಸ ಗ್ರಂಥಿಗಳಲ್ಲಿ ಬದುಕುತ್ತವೆ. ತಮ್ಮ ಜೀವಿತಾವಧಿಯ ಒಂದು ಭಾಗವನ್ನು ಇವು ನಮ್ಮ ಗ್ರಂಥಿಗಳಲ್ಲಿ ಕಳೆಯುತ್ತವೆ ಮತ್ತು ಮಾನವನ ಕೆಂಪು ರಕ್ತ ಕಣಗಳೊಳಗೆ ಪ್ರವೇಶಿಸುವ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತವೆ. ಅಷ್ಟರಲ್ಲಿ ಮುಂದಿನ ಸಾಲಿನಲ್ಲಿ ಕುಳಿತಿದ್ದ ಮರಿಸೊಳ್ಳೆಯೊಂದು, ಮೇಡಮ್, ಮಾನವರಲ್ಲಿ ರೋಗ ತರಿಸಬಲ್ಲ ಪ್ಲಾಸ್ಮೋಡಿಯಂ ನಿಮಗೆ ಯಾವ ರೋಗವನ್ನು ತರಿಸದೆ ಎಂದು ಪ್ರಶ್ನಿಸಿತು. ಮರಿಸೊಳ್ಳೆಯ ಪ್ರಶ್ನೆಗೆ ಮೆಚ್ಚುಗೆ ಸೂಚಿಸಿದ ಅನಾಫಿಲಿಸ್ ಸೊಳ್ಳೆ, ನಾವು ಕೇವಲ ರೋಗಾಣುಗಳ ವಾಹಕಗಳು, ನಮಗೆ ಅವುಗಳಿಂದ ಯಾವುದೇ ತೊಂದರೆ ಇಲ್ಲ ಎಂದಾಗ ಸಭೆಯಲ್ಲಿದ್ದ ಸೊಳ್ಳೆಗಳೆಲ್ಲ ಪ್ಲಾಸ್ಮೋಡಿಯಂನ್ನು ಕೊಂಡಾಡಿದವು. ಮಾತನ್ನು ಮುಂದುವರಿಸಿದ ಅನಾಫಿಲಿಸ್ ಸೊಳ್ಳೆ, ನಾನು ಮಾನವರನ್ನು ಕಚ್ಚಿದಾಗ ಲಾಲಾರಸ ಗ್ರಂಥಿಗಳಿಂದ ಪ್ಲಾಸ್ಮೋಡಿಯಂಗಳು ಮಾನವನ ರಕ್ತಕ್ಕೆ ವರ್ಗಾಯಿಸಲ್ಪಡುತ್ತವೆ. ಮುಂದೆ ಅವು ಕೆಂಪು ರಕ್ತ ಕಣಗಳೊಳಗೆ ವಿಭಜನೆ ಹೊಂದಿ ಸಹಸ್ರಾರು ಪ್ಲಾಸ್ಮೋಡಿಯಂಗಳ ಉತ್ಪಾದನೆ ಮಾಡುತ್ತವೆ. ಇದರಿಂದಾಗಿ ಕೆಲವೇ ದಿನಗಳೊಳಗೆ ಲಕ್ಷಾಂತರ ಕೆಂಪು ಕಣಗಳು ನಾಶಗೊಂಡು ಮಾನವನು ಮಲೇರಿಯಾ ಜ್ವರದಿಂದ ಬಳಲುವಂತಾಗುತ್ತದೆ. ರೋಗವು ಉಲ್ಬಣಗೊಂಡಾಗ ಮನುಷ್ಯ ಸಾಯಲೂಬಹುದು ಎಂದಿತು. ಅಷ್ಟರಲ್ಲಿ ಸೊಳ್ಳೆಯೊಂದು, ಪ್ಲಾಸ್ಮೋಡಿಯಂ ಸೊಳ್ಳೆಗಳ ಕೈಯಲ್ಲಿರುವ ಜೈವಿಕ ಬಾಂಬ್ ಅನ್ನಬಹುದಲ್ಲವೇ ಎಂದಿತು. ಆಗ ಸೊಳ್ಳೆಗಳೆಲ್ಲ ಹೌದು ಹೌದು ಎಂಬುದು ತಲೆದೂಗಿ ಹರ್ಷೋದ್ಗಾರ ಮಾಡಿದವು. ಈಗ ಸರದಿ ಕ್ಯೂಲೆಕ್ಸ್ ಸೊಳ್ಳೆಯದು. ಇತರ ಸೊಳ್ಳೆಗಳು ಕುತೂಹಲದಿಂದ ಕ್ಯೂಲೆಕ್ಸ್ ಸೊಳ್ಳೆಯನ್ನು ನೋಡುತ್ತಿದ್ದವು. ಕ್ಯೂಲೆಕ್ಸ್ ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುವಂತಹ ಸೊಳ್ಳೆ. ಮಲೆನಾಡಿನ ಹಲವು ಸೊಳ್ಳೆಗಳಿಗೆ ಕ್ಯೂಲೆಕ್ಸ್ ಒಂದು ಹೊಸ ಮುಖವೆಂದರೆ ತಪ್ಪಾಗದು. ಪ್ರೀತಿಯ ಬಂಧು ಮಿತ್ರರೇ, ಅನಾಫಿಲಿಸ್ ಮಲೇರಿಯಾ ರೋಗವನ್ನು ಹೇಗೆ ಹರಡುತ್ತದೆಯೋ ಹಾಗೆಯೇ ನಾನು ಫೈಲೇರಿಯಾ ರೋಗವನ್ನು ಹರಡುತ್ತೇನೆ. ಈ ರೋಗವನ್ನು ಆನೆಕಾಲು ರೋಗವೆಂದೂ ಕರೆಯುವುದುಂಟು. ಮಾನವನ ಕಾಲುಗಳು ಆನೆಕಾಲಿನ ಗಾತ್ರಕ್ಕೆ ಊದಿಕೊಂಡು ಅತೀವ ನೋವನ್ನುಂಟು ಮಾಡುತ್ತವೆ. ದುಂಡು ಹುಳದ ಜಾತಿಗೆ ಸೇರಿದ ಬ್ಯೂಚರೇರಿಯಾ ಬ್ಯಾಂಕ್ ಕ್ರಾಫ್ಟಿ ಎಂಬ ಹುಳ ಈ ರೋಗಕ್ಕೆ ಮೂಲ ಕಾರಣ. ಈ ಹುಳಗಳನ್ನು ಮನುಷ್ಯನಿಂದ ಮನುಷ್ಯನಿಗೆ ಹರಡುವಂತೆ ಮಾಡುವ ಕಾರ್ಯ ನಾನು ಮಾಡುತ್ತೇನೆ. ನಾನು ಕಚ್ಚಿದಾಗ ನನ್ನ ಲಾಲಾರಸ ಗ್ರಂಥಿಯಲ್ಲಿರುವ ಈ ಹುಳಗಳು ಮಾನವನ ರಕ್ತ ವ್ಯೂಹದೊಳಗೆ ಸೇರಿಕೊಳ್ಳುತ್ತವೆ. ಅಲ್ಲಿಂದ ಮುಂದೆ ಅವು ದುಗ್ಧರಸನಾಳದೊಳಕ್ಕೆ ಪ್ರವೇಶಿಸಿ ಸಂತಾನಾಭಿವೃದ್ಧಿ ಮಾಡಿಕೊಂಡು ದುಗ್ಧರಸನಾಳಗಳು ಊತಕ್ಕೆ ಕಾರಣವಾಗುತ್ತವೆ. ಇದರಿಂದಾಗಿ ಕೈಕಾಲುಗಳು ಅಸಹಜವಾಗಿ ಗಾತ್ರದಲ್ಲಿ ಬೆಳೆದು ಬದುಕೇ ಯತನಾಮಯವಾಗುತ್ತವೆ ಎಂದಾಗ ಸೊಳ್ಳೆಗಳೆಲ್ಲ ಬೇಷ್ ಬೇಷ್ ಅಂದವು. ಆಗ ಗುಂಪಲ್ಲಿದ್ದ ಗಂಡು ಸೊಳ್ಳೆ ಎಂದು, ಮನುಷ್ಯರನ್ನು ಕಚ್ಚಿ ರಕ್ತ ಹೀರುವಾಗ ರಕ್ತ ಹೆಪ್ಪುಗಟ್ಟುವುದಿಲ್ಲವೇ ಎಂದು ವಿಚಾರಿಸಿತು. ಆಗ ಕ್ಯೂಲೆಕ್ಸ್ ಸೊಳ್ಳೆಯು, ಕಚ್ಚುವಾಗ ರಕ್ತ ಹೆಪ್ಪುಗಟ್ಟದಂತೆ ಕೆಲವು ಅಹೆಪ್ಪುಗಾರಕಗಳನ್ನು ಮಾನವ ರಕ್ತಕ್ಕೆ ನಾವು ಸೇರಿಸುವುದರಿಂದ ಅದು ನಮಗೆ ಸಮಸ್ಯೆಯೇ ಅಲ್ಲ ಎಂದಿತು. ಆಗ ಹೆಣ್ಣು ಸೊಳ್ಳೆಗಳೆಲ್ಲ ಗಂಡು ಸೊಳ್ಳೆಯನ್ನು ನೋಡಿ ಕಿಸಕ್ಕೆಂದವು.
ಅಷ್ಟರಲ್ಲಿ ಮುದಿಸೊಳ್ಳೆ ಎಂದು ಗಂಭೀರ ಸ್ವರದಲ್ಲಿ, ಮಲೇರಿಯಾ ಫೈಲೇರಿಯಾ ರೋಗಗಳನ್ನು ಹರಡಬಲ್ಲ ಸೊಳ್ಳೆಗಳಿಗೆ ಏಡ್ಸ್ ರೋಗ ಮತ್ತು ಕರೋನಾ ರೋಗವನ್ನು ಹರಡಲು ಯಾಕೆ ಸಾಧ್ಯವಾಗುತ್ತಿಲ್ಲ ಎಂದು ವಿಚಾರಿಸಿತು. ಆಗ ಅನಾಫಲಿಸ್ ಮುಂದೆ ಬಂದು, ಏಡ್ಸ್ ರೋಗವು HIV ಎಂಬ ಒಂದು ಜಾತಿಯ ವೈರಸ್ನಿಂದ ಬರುವಂತಹ ರೋಗ, ಹಾಗೆಯೇ ಕೋವಿಡ್ ಇದು ಕರೋನಾದಿಂದ ವೈರಸ್ನಿಂದ ಬರುವಂತಹ ರೋಗ. ಏಡ್ಸ್ ರೋಗಿಯ ರಕ್ತವನ್ನು ಸೊಳ್ಳೆಗಳು ಹೀರಿದಾಗಲೂ ಈ ವೈರಸ್ಗಳು ನಮ್ಮ ಲಾಲಾರಸ ಗ್ರಂಥಿಗಳಲ್ಲಿ ಬದುಕಲಾರವು. ಅವುಗಳಿಗೆ ಮಾನವನ DNA ಬೇಕು. ಮಾನವನ DNA ಇದ್ದರೆ ಮಾತ್ರ ಅವುಗಳು ಪ್ರತ್ಯುತ್ಪಾದನೆ ಮಾಡಲು ಸಾಧ್ಯ. ನಮ್ಮಲ್ಲಿ ಅವು ಸತ್ತು ಹೋಗುತ್ತವೆ. ಆದುದರಿಂದ ಈ ವೈರಸ್ಗಳನ್ನು ವರ್ಗಾಯಿಸುವ ಸಾಮರ್ಥ್ಯ ನಮ್ಮಲ್ಲಿಲ್ಲ ಎಂದು ವಿವರಣೆ ನೀಡಿತು. ಇದರಿಂದ ಕೆಲವು ಸೊಳ್ಳೆಗಳು ಛೇ 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 ಎಂದು ವಿಷಾದಿಸಿದವು. ಅಷ್ಟರಲ್ಲಿ ಕಾವಲು ಸೊಳ್ಳೆಗಳು ಓಡಿಬಂದು ಮನುಷ್ಯರು ಯಾರೋ DDT ಎರಚುತ್ತಿರುವುದಾಗಿ ತಿಳಿಸಿದಾಗ ಎಲ್ಲ ಸೊಳ್ಳೆಗಳು ಅತ್ತಿತ್ತ ಓಡಿದವು. ಸಭೆ ಚದುರಿ